ಹಾಯ್ ಫ್ರೆಂಡ್ಸ್, ಮನಿ ಮಾರ್ನಿಂಗ್, ಶುಭೋದಯ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋನ ನಿಮಗೆ ಕೊಡ್ತಾ ಇದ್ದೀನಿ. ಖಂಡಿತ ಆ ವಿಡಿಯೋ ನೋಡಾದಮೇಲೆ ನೀವೆಲ್ಲರೂ ಇನ್ಸ್ಪಿರೇಷನ್ ಆಗಿ ನಿಲ್ತೀರಾ. ಖಂಡಿತ ಆ ವಿಡಿಯೋ ನಿಮ್ಮನ್ನ ಅಷ್ಟಾಗಿ ಇನ್ಸ್ಪೈರ್ ಆಗತ್ತೆ ಅಂತ ಮನಸಾರೆ ನಂಬ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನೋಡಿ ಎಲ್ಲರೂ ಲೈಕ್ಸು ಶೇರ್ಸು ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಯೂಟ್ಯೂಬರ್ಸ್ ವ್ಯೂಸ್ಗೋಸ್ಕರನೋ ಅಥವಾ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಲಿ ಅಥವಾ ದುಡ್ಡು ಬರುತ್ತೆ ಅಥವಾ ಅವರ ಒಂದು ಪಾಪ್ಯುಲಾರಿಟಿಗೋಸ್ಕರ ಯೂಟ್ಯೂಬ್ನ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಒಬ್ಬ ಯೂಟ್ಯೂಬರ್ ಮಾತ್ರ ತುಂಬ ಸ್ಪೆಷಲ್. ಅವರು ಯಾವ ವಿಡಿಯೋ ಮಾಡಿದರೂ ಅವರ ಮೇನ್ ಮೋಟೋ ಅಂದರೆ ಪ್ರಜೆಗಳಿಗೆ ಒಳ್ಳೆಯದಾಗಬೇಕು ಅಂತ ಮಾಡ್ತಿದ್ದಾರೆ. ಎಷ್ಟೋ ಜನರ ಹೊಟ್ಟೆ ತುಂಬಿಸಿದ್ದಾರೆ, ಹಣ ಕೊಟ್ಟು ಅವರಿಗೆ ಒಂದು ಒಳ್ಳೆ ಲೈಫ್ನ ಕೊಡ್ತಿದ್ದಾರೆ. ಬಡವರ ದೇವರಾಗಿದ್ದಾರೆ, ದೇವರು ಅಂತಲೇ ಈಗಾಗಲೇ ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿ ಅವರೆಲ್ಲ ಅವ್ರನ್ನ ನಮ್ಮ ದೇವರು ಅಂತ ಕರೆಸ್ಕೊಳ್ತಾ ಇದ್ದಾರೆ. ಒಬ್ರಿಗಲ್ಲ ಇಬ್ರಿಗಲ್ಲ, 100 ಅಥವಾ 1000, 100 ರೂಪಾಯಿ ಅಲ್ಲ 1000 ರೂಪಾಯಿ ಅಲ್ಲ ಅವ್ರು ಕೊಡ್ತಾ ಇರೋದು, ಲ್ಯಾಕ್ಸ್ ಟುಗೆದರ್. ಅವರ ಅವಸರಗಳಿಗೆ ಸರಿ ಹೋಗುವ ದುಡ್ಡು, ಆ ಬಡವರ ಮಕ್ಕಳಿಗೆ ಸ್ಕೂಲ್ ಫೀಸ್, 1 ತಿಂಗಳದಲ್ಲ 1 ಫುಲ್ ಇಯರ್ದೇ ಅವರ ಒಂದು ಸ್ಕೂಲ್ ಫೀಸು, ಅವ್ರ ಸ್ಟಡೀಸ್ಗೆ ಬೇಕಾಗಿರುವ ದುಡ್ಡು ಪ್ರತಿಯೊಂದು ಅವ್ರಿಗೆ ಕೊಡ್ತಾ ಇರೋದು ಆ ಯೂಟ್ಯೂಬರ್ ಯಾರು ಗೊತ್ತಾ? ನಿಮಗೆ ಗೊತ್ತಾಗಿದೆ, ಆಲ್ರೆಡಿ ತುಂಬ ಜನರಿಗೆ ಗೊತ್ತೇ ಇರುತ್ತೆ. ಅದೇ ಹರ್ಷ ಸಾಯಿ. ಇವರು ತೆಲುಗು, ಆಂಧ್ರ ಯೂಟ್ಯೂಬರ್. ಬಟ್ ಅವ್ರು ಮಾಡ್ತಾ ಇರುವ ಕೆಲಸಗಳು ಅಷ್ಟಿಷ್ಟಲ್ಲ. ಅವ್ರ ಏಜ್ ಇನ್ನೂ 23, ಆದರೆ ಅವರು ವಯಸ್ಸಿಗೆ ಮೀರಿ ಮಾಡ್ತಾ ಇರುವ ಕೆಲಸಗಳನ್ನ ನೋಡಿದ್ರೆ ನೀವು ಆಶ್ಚರ್ಯ ಹೋಗ್ತೀರಾ. ಖಂಡಿತ ಫ್ರೆಂಡ್ಸ್, ಅವರ ವಯಸ್ಸಿಗೆ ಮೀರಿ ಈ ದಾನ ಧರ್ಮಗಳನ್ನ ಎಷ್ಟೋ ಬಡವರಿಗೆ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಅವರ ಕಣ್ಣಲ್ಲಿ ಸಂತೋಷನ ನೋಡೋದಕ್ಕೆ ಅವರು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತಲೇ ಆಲ್ರೆಡಿ ಎಷ್ಟೋ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಂಡಿದ್ದಾರೆ. ಹೆಲ್ಪ್ ಮಾಡಬೇಕು ಎನ್ನುವ ಮನಸ್ಸಿದ್ರೆ ಹೇಗಾದರೂ ಮಾಡಬಹುದು. ಈಗಾಗಲೇ 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸಹಾಯ ಮಾಡಿದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಮಾಡ್ತೀನಿ ಅಂತಿದ್ದಾರೆ ಹರ್ಷಸಾಯಿ. ಹರ್ಷಸಾಯಿ ಅಂದ್ರೇ ಒಂದು ಇನ್ಸ್ಪಿರೇಷನ್, ಎಲ್ಲರೂ ಅನ್ಕೊಳ್ಬೇಕು ಅಂತ ಹೇಳ್ತಾರೆ ಅವರು. ಅಂದರೆ ನನ್ನನ್ನು ನೋಡಿ ಎಷ್ಟೋ ಜನ ಯೂಸ್ ಮುಂದೆ ಬರಬೇಕು, ಇನ್ಸ್ಪಿರೇಷನ್ ಆಗಿ ನಿಲ್ಲಬೇಕು, ನಾನು ಅವ್ರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಕೊಡಬೇಕು ಅಂತಲೇ ಇದೆಲ್ಲ ಅವರು ಮಾಡ್ತಿದ್ದಾರೆ. ಹೇಳೋದಷ್ಟೇ ಅಲ್ಲ, ಮಾಡ್ತಿದ್ದಾರೆ, ಸಹಾಯ ಮಾಡಿ ತೋರಿಸಿದ್ದಾರೆ. ಈ ದೇಶದಲ್ಲಿ ಜನರಿಗೆ, ಬಡವರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋದೇ ಅವರ ಗುರಿ ಅಂತ ಹೇಳ್ತಿದ್ದಾರೆ. ಜಸ್ಟ್ 23 ಇಯರ್ಸ್ ಹುಡುಗಾಗೆ ಇಷ್ಟು ಫ್ಯಾನ್ ಫಾಲೋಯಿಂಗ್ ಹೇಗೆ ಬಂತು ಎನ್ನುವುದೇ ಅಲ್ವಾ ನಿಮ್ಮ ಡೌಟ್. ಸಹಾಯ ಮಾಡುವುದರಲ್ಲಿ ಹರ್ಷ ಸಾಯಿ ದಾನಕರಣ, ಅದೇ ಅವರನ್ನು ಮುಂದೆ ನಡೆಸ್ತಿದೆ, ಅದೇ ಅವರನ್ನು ಈ ರೇಂಜ್ನಲ್ಲಿ ನಿಲ್ಲಿಸಿದೆ. ಅವರ ಫ್ಯಾನ್ಸ್ಗೋಸ್ಕರ ಫ್ರೀ ಪೆಟ್ರೋಲ್, 1 ಡೇ ಫುಲ್ ಪೆಟ್ರೋಲ್ ಫ್ರೀ. ಎಷ್ಟು ಜನ ಬಂದು ಹೋಗಿದ್ದಾರೆ ಅಂದರೆ ಖಂಡಿತ ನೀವು ಊಹಿಸೋಕೆ ಸಹ ಆಗೋದಿಲ್ಲ. ಫ್ರೀ ಅಂದ್ರೆ ಗೊತ್ತಲ್ಲ, ಎಲ್ಲಿ ಇಲ್ದಿರೋ ಜನ ಸಹ ಬರ್ತಾರೆ. ಫುಲ್ ಟ್ಯಾಂಕ್, ಅದು ಫುಲ್ 1 ಡೇ ಫ್ರೀ ಪೆಟ್ರೋಲ್ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಗುಡಿಸ್ಲಲ್ಲಿ ಹೋಗಿ ಅವ್ರಿಗೆ ಬೇಕಾಗಿರೋದು ದುಡ್ಡನ್ನು ಬಾಗ್ಲ ಹತ್ರ ಇಟ್ಬಿಟ್ಟು ಬಾಗ್ಲು ಹೊಡೆದ್ಬಿಟ್ಟು ಸೊ ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಬಾರ್ಬರ್ ಶಾಪ್ ಅವ್ರಿಗೆ ಜೀವನ ನಡೆಸೋದೇ ಕಷ್ಟ ಇರುವಂಥವ್ರಿಗೆ ಮನೆ ಕಟ್ಬಿಟ್ಟು ಅವ್ರನ್ನೆಲ್ಲ ಕೇರಳ ಟೂರ್ ತಗೊಂಡೋಗಿ, ನಾನು ಈ ಥರ ಹೇಳ್ತಾ ಹೋದರೆ ಎಷ್ಟೋ ವಿಡಿಯೋಸ್ ಬಗ್ಗೆ, ಅವ್ರು ಮಾಡಿರೋ ವಿಡಿಯೋಸ್ ಬಗ್ಗೆ ಹೇಳ್ತಾ ಹೋಗ್ಬೋದು. ಖಂಡಿತ ನೀವೇ ಅವರ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ ಖಂಡಿತ ಆ ವಿಡಿಯೋಸ್ ಎಲ್ಲ ನೋಡಿ.
ನಾನು ಯಾಕೆ ಇದನ್ನು ಹರ್ಷ ಸಾಯಿ ಫಾರ್ ಯು ತೆಲುಗು, ಹರ್ಷ ಸಾಯಿ ಫಾರ್ ಯು ತಮಿಳ್, ಹರ್ಷ ಸಾಯಿ ಫಾರ್ ಹಿಂದಿ ಈ ಮೂರು ಚಾನೆಲ್ಸ್ನ ಅವರು ಪಡೆದಿದ್ದಾರೆ. ಆ ಒಂದು ಚಾನೆಲ್ಸಲ್ಲಿ ಈಗ 12 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 10 ಲ್ಯಾಕ್ಸ್ ಮೇಲೇ ಅವ್ರಿಗೆ ಇನ್ಕಮ್ ಬರ್ತಾ ಇದೆ. ಆ ಒಂದು ಬರುವಂಥ ಇನ್ಕಮ್ಮಿಂದನೇ ಈ ಎಲ್ಲ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಅವ್ರ ಪೇರೆಂಟ್ಸು ದುಡ್ಡು ಅವ್ರು 1 ರೂಪಾಯಿ ಕೂಡ ತಗೊತಾ ಇಲ್ಲ. ಈಗಿನ ಕಾಲದಲ್ಲಿ ಈ ಏಜಲ್ಲಿ ಟೀನೇಜ್, ಅದು 23, 22, 23 ಇಯರ್ಸ್ ಅಂದರೆ ಟೀನೇಜ್ ಇದ್ದ ಹಾಗೆ ಅಲ್ವಾ. ಈ ಟೀನೇಜಲ್ಲಿ ಯೂಶ್ವಲಿ ಜನ ಏನು ಮಾಡ್ತಾರೆ, ಹುಡುಗರು ಎಂಜಾಯ್ ಮಾಡಬೇಕು, ಅಲ್ಲಿ ಇಲ್ಲಿ ತಿರುಗಾಡಬೇಕು, ಫ್ರೆಂಡ್ಸ್ ಜೊತೆ ಪಾರ್ಟೀಸು ಅದು ಇದು, ಅಥವಾ ತಂದೆ ತಾಯಿ ಮೇಲೆ ಬಿದ್ದು ಹಣ ತಗೊಂಡು ಅವ್ರನ್ನ ಕಾಡಿಸಿ ಅದನ್ನೆಲ್ಲ ತಗೊಂಡೋಗಿ ವೇಸ್ಟ್ ಖರ್ಚು ಮಾಡಿಕೊಂಡು ಎಂಜಾಯ್ ಮಾಡೋದ್ರಲ್ಲಿ ಇರ್ತಾರೆ. ಹೊತ್ತು ಈ ಥರ ಒಳ್ಳೆ ಕೆಲಸ ಮಾಡಬೇಕು ಅಂತ ಯಾರಿಗೂ ಬರೋದಿಲ್ಲ, ಮೈಂಡ್ಗೆ ಬರೋದಿಲ್ಲ, ಐಡಿಯಾಸ್ ಸಹ ಇರೋದಿಲ್ಲ. ಆದರೆ ಇವರ ಒಂದು ಸಾಧನೆ ಇದೆಯಲ್ಲ, ಖಂಡಿತ ಮೆಚ್ಕೋಬೇಕು ಫ್ರೆಂಡ್ಸ್. ಇದೇ ಥರ ನಾನು ಯಾಕೆ ಈ ನಮ್ಮ ಚಾನಲ್ಲಿ ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು. ಖಂಡಿತ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಇಂಥವ್ರನ್ನ ನೋಡಿ ನಿಮ್ಮಲ್ಲಿ ಸಹ ಎಷ್ಟೋ ಜನ ಇನ್ಸ್ಪೈರ್ ಆಗಬೇಕು, ಮುಂದೆ ಬರಬೇಕು, ಈ ಥರ ದಾನ ಧರ್ಮಗಳು ಮಾಡಬೇಕು. ನಮ್ಮ ಸಬ್ಜೆಕ್ಟಲ್ಲಿ ಸಹ ನಾನು ನಿಮ್ಗೆ ಎಷ್ಟೋ ಸರಿ ಹೇಳಿದ್ದೀನಿ, ನಿಮಗೆ ಬಂದಿರುವ ಇನ್ಕಮ್ನಲ್ಲಿ 10% ದಾನಗಳಿಗೆ ಮೀಸಲಾಗಿ ಮಾಡಿ, ಅಂದರೆ ನೀವು ಕೊಡಿ, 10%ನ ತೆಗೆದು ಬಿಡಿ, ಏನೇ ಬರಲಿ ಆ 10% ತೆಗೆದು ಆ ಪ್ರಾಫಿಟ್ಟನ್ನ ನೀವು ದಾನ ಮಾಡಿ. ಅದು ಸೋಷಿಯಲ್ ವರ್ಕ್ಸ್ಗಾಗಿರ್ಬೋದು, ಪುವರ್ ಪೀಪಲ್ ವರ್ಕ್ ಮಾಡ್ತೀರಾ, ಅನಾಥಾಶ್ರಮಗಳು ಕೊಡ್ತೀರಾ, ಅದು ನಿಮ್ಮಿಷ್ಟ. ಅದು ಎಲ್ಲೆಲ್ಲಿ ಕೊಡಬೇಕು ಏನು ಅಂತ ಕ್ಲಾಸಸ್ಸಲ್ಲೇ ಹೇಳ್ತೀವಿ. ಈ 10%ನ ನೀವು ಖಂಡಿತ ತೆಗೆಯೋದ್ರಿಂದ ನಾವು ಎಷ್ಟು ಕೊಡ್ತೀವೋ ಅಷ್ಟು ರಿಟರ್ನ್ ಮಾಡಿ. ನೋಡಿ, ಆಶಾ ಅನ್ನೋರು ಎಷ್ಟು ಮಾಡ್ತಾ ಇದ್ದಾರೆ ಅಂದರೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಅಷ್ಟು ಮಾಡ್ತಾ ಇದ್ದಾರೆ, ಅಷ್ಟು ಹಾಗೆ ಬರ್ತಾ ಇದೆ ಅವ್ರಿಗೆ ದುಡ್ಡು. ಸೊ ನಾವು ಮಾಡಿದಷ್ಟು ಖಂಡಿತ ರಿಟರ್ನ್ಸ್ ಇರುತ್ತೆ, ಅದೇ ವಿಶ್ವದ ಧರ್ಮ ಇದು. ನಾವು ಕೊಟ್ರೇ ಬರುತ್ತೆ, ಗಿವ್ ಆ್ಯಂಡ್ ಟೇಕ್ ಅನ್ನೋದು ಯೂನಿವರ್ಸಲ್ ರೂಲ್ ಇದು. ಖಂಡಿತ ಇದನ್ನು ಫಾಲೋ ಮಾಡಿ ಹರ್ಷ ಸಾಯಿಗೆ ಆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಖಂಡಿತ ಸಿಗತ್ತೆ. ಇಷ್ಟಲ್ಲ, ಇದಕ್ಕಿಂತ ಹೆಚ್ಚು 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 ಅವರು ಮಾಡಲಿ ಅಂತ ಮನಸಾರೆ ಯೂನಿವರ್ಸಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಅವ್ರಿಗೆ ಆ ಒಂದು ದೇವರು ಅಂತೀರಾ ಅಥವಾ ಯೂನಿವರ್ಸ್, ಅವ್ರಿಗೆ ಪೂರ್ಣ ಆಯುಷ್, ಸಂಪೂರ್ಣ ಆರೋಗ್ಯ, ಐಶ್ವರ್ಯ, ದುಡ್ಡು, ಮತ್ತಷ್ಟು ಇನ್ನೂ ಹೆಚ್ಚು ಹೆಚ್ಚು ಸಹಾಯ ಮಾಡಲಿ ಇಂಥ ಬಡವರಿಗೆ ಅಂತ ನಾನು ಮನಸಾರೆ ಕೋರ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅವರ ಹರ್ಷ ಸಾಯಿ ಫಾರ್ ತೆಲುಗು ಅವರ ಚಾನಲ್ನ ಸಹ ನೀವು ಸಬ್ಸ್ಕ್ರೈಬ್ ಮಾಡಿ, ಅವರು ಮಾಡಿರೋ ಅಂಥ ಕೆಲಸಗಳನ್ನೆಲ್ಲ ನೋಡಿ ಅವ್ರಿಗೂ ಸಪೋರ್ಟ್ ಮಾಡಿ. ನೀವು ಅದೇ ಹರ್ಷ ಅವ್ರ ಥರ ಎಷ್ಟು ಎಷ್ಟೋ ಜನ ಮುಂದೆ ಬರಬೇಕು, ಇನ್ಸ್ಪೈರೇಷನ್ ತಗೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು ಯೂನಿವರ್ಸ್.